ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಗ್ರಾಮದಲ್ಲಿ ಬೀದಿ ಬೀದಿಗಳಲ್ಲಿ ಬೀದಿ ನಾಯಿಗಳು ಮತ್ತು ಕೋತಿಗಳ ಹಾವಳಿ ಹೆಚ್ಚಾಗಿರುವುದರಿಂದ ಇಲ್ಲಿನ ಗ್ರಾಮಸ್ಥರು ಹೈರಾಣಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ ಬೆಳಕವಾಡಿ ಗ್ರಾಮ ಪಂಚಾಯಿತಿ ಎ ಗ್ರೇಡ್ ಪಂಚಾಯಿತಿಯಾಗಿದ್ದು ಆರು ವಾರ್ಡ್ಗಳಿಂದ ಹದಿನೆಂಟು ಮಂದಿ ಸದಸ್ಯರ ಬಲ ಇರುವ ಈ ಪಂಚಾಯಿತಿಗೆ ಕಂದಾಯ ವಸೂಲಾತಿ ಮತ್ತು ಪಂಚಾಯಿತಿಗೆ ಸೇರಿದ ಅಂಗಡಿ ಮಳಿಗೆಗಳಿಂದ ಒಂದು ತಿಂಗಳಿಗೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಆದಾಯವಿದ್ದರೂ ಸಹ ಬೀದಿ ನಾಯಿಗಳು ಮತ್ತು ಕೋತಿಗಳನ್ನು ನಿಯಂತ್ರಿಸುವಲ್ಲಿ ಸ್ಥಳೀಯ ಆಡಳಿತ ಮಂಡಳಿ ವಿಫಲವಾಗಿದೆ ಎನ್ನಲಾಗಿದೆ ಗ್ರಾಮದ ಬೀದಿ ಬೀದಿಗಳಲ್ಲಿ ನೂರಾರು ಹಿಂಡು ಹಿಂಡಾಗಿ ಸಂಚರಿಸುವ ಬೀದಿ ನಾಯಿಗಳನ್ನು ಕಂಡರೆ ಜನರು ಬೆಚ್ಚಿ ಬೀಳುತ್ತಿದ್ದಾರೆ ಅದರಲ್ಲೂ ಬೆಳಗಿನ ಜಾವ ಮತ್ತು ಸಾಯಂಕಾಲ ವೇಳೆಯಲ್ಲಿ ವೃದ್ಧರು ಯುವಕರು ವಾಯುವಿಹಾರಕ್ಕೆ ತೆರಳುವ ವೇಳೆ ಹಾಗೂ ಮಕ್ಕಳು ಶಾಲೆಗೆ ತೆರಳುವ ಹಾಗೂ ಬರುವ ಸಂದರ್ಭದಲ್ಲಿ ಭಯದ ವಾತಾವರಣ ಉಂಟಾಗಿ ಪೋಷಕರು ತಮ್ಮ ಕೈಯಲ್ಲಿ ಕೋಲು ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರ ಜೊತೆಗೆ ದ್ವಿಚಕ್ರ ವಾಹನ ಸವಾರರಿಗೆ ಹಿಂಡು ಹಿಂಡಾಗಿ ದಿಢೀರನೆ ಬೀದಿ ನಾಯಿಗಳು ಅಡ್ಡಾದಿಡ್ಡಿ ನುಗ್ಗಿ ಹಲವು ಅಪಘಾತಗಳಿಂದ ಸವಾರರು ಗಾಯಾಳುಗಳು ಸಹ ಆಗಿರುವ ಘಟನೆ ಜರುಗಿದೆ ಈ ಸಂಬಂಧ ಇಲ್ಲಿನ ಗ್ರಾಮಸ್ಥರಾದ ಮೆಹಬೂಬ್ ಪಾಷಾ ಬಸೀರ್ ಸಾದಿಕ್ ಮುನ್ನಿ ಕುಮಾರಸ್ವಾಮಿ ರಾಜಣ್ಣ ರಾಮಣ್ಣ ಸೇರಿದಂತೆ ಹಲವರು ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿದ್ದಾರೆ ನಾಯಿ ಕೋತಿ ಎರಡುವೆ ಇಲ್ಲೇ ಇರೋ ಬೆಳಕೋಡಿನಲ್ಲಿ ಸಾವಿರಾರ ಇರಬಹುದು ಇಷ್ಟಿವೆ ಆದರೆ ಏನು ಗಣನಕ್ಕೆ ಇಲ್ಲ ಯಾರು ಹೆಂಗಸರು ಮಕ್ಕಳು ಯಾರು ಬಾಳಗಲ್ಲ ಮಾಡೋಕೆ ಆಯ್ತಾಯಲ್ಲ ದಿನಸಿ ಧಾನ್ಯ ಊಟ ಅಡುಗೆ ಮಾಡಿದ್ದು ಎಲ್ಲ ನುಗ್ಗಿ ಲೂಟಿ ಮಾಡ್ತಾವ ನಾ ಕೋತಿಗಳು ಈ ಸಮಸ್ಯೆನ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಮನವಿ ಮಾಡ್ಕತೀವಿ ಆದ್ರೆ ಅವ್ರು ಏನು ಮಾಡ್ತಾರ ಅಂತ ಅದ್ರ ಮುಂದಿನ ಬಗ್ಗೆ ಈ ಟವರ್ ಖಾಲಿ ಮಾಡಿಸ್ಬೇಕಿಲ್ಲಿ ಇಲ್ಲ ಅಂದ್ರೆ ಕೋತಿ ಯಾವ ಕಾರಣಕ್ಕೂ ಖಾಲಿ ಮಾಡೋಲ್ಲ ಬಿ ಬೆಳಕವಾಡಿ ಗ್ರಾಮದಲ್ಲಿ ಬೀದಿ ನಾಯಿಗಳ ಉಪಟಳ ಹಾಗೂ ಕೋತಿಯ ಉಪಟಳ ಜಾಸ್ತಿ ಆಗಿದೆ ಶಾಲಾ ಮಕ್ಕಳುಗಳನ್ನು ಮ ಹುಡುಗರನ್ನು ಕಾಲೇಜುಗಳಿಗೆ ಸ್ಕೂಲ್ಗಳಿಗೆ ಕರ್ಕೋಬೇಕು ಅಂದರೂ ಕೂಡ ಬಂದು ಕಚ್ಚತಕ್ಕಂಥ ಸನ್ನಿವೇಶ ಆಗಿದೆ ನಾಯಿಗಳಿಲ್ಲ ಅಂತ ಲೆಕ್ಕ ಹಾಕೊಂಡ್ರೂ ಕೂಡ ಬೆಳಕವಾಡಿ ಮತದಾರರ ಸಂಖ್ಯೆ ಏನಿದೆಯೋ ಅದರಲ್ಲಿ ಅರ್ಧ ಭಾಗದಷ್ಟು ನಾಯಿಗಳೇ ಕಪಿಗಳೇ ಇದ್ದಾವೆ ಆದ್ದರಿಂದ ದಯಮಾಡಿ ಪಂಚಾಯತಿಗೆ ಈಗಾಗಲೇ ಒಂದು ಎರಡು ಮೂರು ಬಾರಿ ಇದ್ರ ಬಗ್ಗೆ ನಾವು ದೂರನ್ನ ನೀಡಿ ಅದು ಮತ್ತು ಅಧ್ಯಕ್ಷರ ಹತ್ರ ಪಂಚಾಯ್ತಿ ಅಭಿವೃದ್ಧಿ ಅಧಿಕಾರಿಗಳ ಹತ್ರ ನಾವು ದೂರು ಕೊಟ್ಟು ಎಲ್ಲ ರೀತಿಯಲ್ಲಿ ಹೇಳಿದ್ರೂ ಕೂಡ ಅವರು ಇತ್ತ ಕಡೆ ಹರಿಸ್ತೇನೆ ತಮ್ಮ ಆದಾಯಗಳನ್ನು ತಮ್ಮ ಒಂದು ಆಯವ್ಯಯಗಳನ್ನು ಲೆಕ್ಕ ಹಾಕೊಂಡು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಆಗಿದೆ ಬೆಳಗಾವಿ ಗ್ರಾಮ ಪಂಚಾಯಿತಿಯವರು ಯಾವ ಕಾರಣಕ್ಕೂ ಯಾವ ಕೆಲಸಗಳನ್ನು ಮಾಡ್ತಾ ಇಲ್ಲ ಆದ್ದರಿಂದ ಅಕ್ಕಪಕ್ಕದ ಗ ಜಮೀನುಗಳಿಗೂ ಕೂಡ ಬಂದು ತುಂಬಿಕೊಂಡು ನಮ್ಮ ಜೋಳದ ಬೆಳೆ ಮತ್ತು ಭತ್ತದ ಬೆಳೆಗಳೆಲ್ಲ ಕೂಡ ನಾಶ ಆಗ್ತಾ ಇದ್ದಾವೆ ದಯಮಾಡಿ ಈ ಕೂಡಲೇ ಈ ಮೂಲಕ ನಾನು ನಿಮಗೆ ತಿಳಿಪಡಿಸ್ತಾ ಇದ್ದೀನಿ ಜಯ ಮಾಡಿ ಸಂಬಂಧಪಟ್ಟವರು ಈ ಕೂಡಲೇ ಬೀದಿ ನಾಯಿಗಳನ್ನ ಮತ್ತು ಕಪಿಗಳನ್ನು ಇಡಿಸಿ ಸಾರ್ವಜನಿಕರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು